ವೀಕ್ಷಕರೇ, ಸಾಮಾನ್ಯವಾಗಿ ಎಲ್ಲರೂ ದೇವಸ್ಥಾನಕ್ಕೆ ಯಾಕೆ ಹೋಗ್ತಾರೆ? ದೇವರ ದರ್ಶನ ಪಡೆಯೋದಕ್ಕೋ ಅಥವಾ ತಮ್ಮ ಕಷ್ಟಗಳನ್ನು ಪರಿಹರಿಸುವಂತ ಬೇಡ್ಕೊಳ್ಳೋದಕ್ಕೋ ಹೋಗ್ತಾರೆ. ಆದರೆ ನಿಜವಾಗ್ಲೂ ದೇವಸ್ಥಾನಕ್ಕೆ ಯಾಕೆ ಹೋಗ್ಬೇಕು? ಈ ವಿಚಾರಗಳ ಬಗ್ಗೆ ಇವತ್ತು ಮಾಹಿತಿಯನ್ನು ತಿಳಿಸ್ಕೊಡಲಾಗತ್ತೆ. ಎಂದಿನಂತೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರು ಆದಂತಹ ಶ್ರೀಯುತ ಆಚಾರ್ಯ ತಾಮ್ರಪಣ್ಯ ಗುರುಜಿಯವರು ಈ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಲ್ಯಾಣ ಅದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿ ಶ್ರೀಮತ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಕರೋತು ಮಮ ಕಲ್ಯಾಣಂ ಹರಿ ಹಯಮುಖಾಭಿಧಃ ಗುರುಶ್ಯ ಮಧ್ವನಾಮಾಮೇ ವರದೋಸ್ತು ನಿರಂತರಂ. ಗುರುಜಿ, ನಮಗೆಲ್ಲ ಗೊತ್ತಿರೋ ಹಾಗೆ ನಾನಾ ಕಾರಣಗಳಿಗೆ ದೇವಸ್ಥಾನಕ್ಕೆ ಹೋಗ್ತಾರೆ, ಆದರೆ ನಿಜವಾಗಿಯೂ ದೇವಸ್ಥಾನಕ್ಕೆ ಯಾಕೆ ಹೋಗಬೇಕು ಆ ಬಗ್ಗೆ ತಿಳಿಸಿ. ನಾಸ್ತಿಕರು ಆಸ್ತಿಕರು ಅಂತ ಎರಡು ವಿಭಾಗಗಳಿವೆ. ಹೌದು, ನಾಸ್ತಿಕರು ಇದೆಲ್ಲವೂ ಪ್ರಕೃತಿ ನಿಯಮ, ನಾನು ನಮ್ಮ ತಂದೆ ತಾಯಿಯಿಂದ ಹುಟ್ಟಿದೆ, ನಾನು ಬೆಳ್ಕೊಂಡು ಬಂದೆ, ದೇವರು ಇಲ್ಲ, ದಿಂಡ್ರಿಲ್ಲ, ಏನೂ ಇಲ್ಲ, ನಾನು ಊಟ ಮಾಡಿದ್ರೇ ಹೊಟ್ಟೆ ತುಂಬೋದು, ದೇವರೇ ದೇವರೇ ಅಂದ್ಬಿಟ್ರೆ ಬರ್ತದ, ದೇವ್ರ ಸ್ಥಾನಕ್ಕೆ ಹೋಗೋದ್ರಿಂದ ಕಲ್ಲಾಗಿ ದೇವರು ನಿಂತಿದ್ದಾನೆ, ವರ ಕೊಡ್ತೀನಿ ಅಂತ ಹೇಳ್ತಾನೆ, ಇದೆಲ್ಲ ಮೂಢನಂಬಿಕೆ. ಹೀಗೆ ವಾದ ಮಾಡೋದು ಅವರಿಗೆ, ಅವರಿಗೆ ಉತ್ತರ ಕೊಡೋದು ಸ್ವಲ್ಪ ಕಷ್ಟನೇ. ಆ್ಯಕ್ಚುಲಿ ಇರೋದನ್ನು ಇದೆ ಅಂತ ಹೇಳೋದಕ್ಕೇನು ಕಷ್ಟ ಇಲ್ಲ, ಇಲ್ಲದೇದ್ದನ್ನು ಇದೆ ಅಂತ ಹೇಳೋದೇ ಭಾಳ ಕಷ್ಟ. ಒಂದು ಬುದ್ಧಿವಂತರಿಗೆ ಏನು ಹೇಳಬೇಕಾಗೇ ಇಲ್ಲ, ಅವರಿಗೆಲ್ಲ ಅರ್ಥ ಆಗ್ತದೆ. ಈ ಏನು ತಿಳಿದೇ ಇದ್ದವರಿಗೆ ಭಕ್ತಿಯಿಂದ ಕೇಳ್ತಾರೆ, ಭಕ್ತಿಯಿಂದ ಇಂಟ್ರೆಸ್ಟಿಂದ ಕೇಳ್ತಾರೆ, ಭಕ್ತಿನೂ ಬಿಟ್ಬಿಡೋಣ ಕೇಳ್ತಾರೆ, ಅವ್ರಿಗೂ ಉತ್ತರ ಕೊಡ್ಬೋದು. ಇತ್ಲಾಗೆ ಗೊತ್ತೂ ಇಲ್ಲ, ಇತ್ಲಾಗ ಗೊತ್ತಿದ ಅರ್ಧಂಬರ್ಧದವರಿಗೆ ಆಫ್ ನಾಲೆಜ್ ಅಂತ, ಅದಕ್ಕೆ ಮುಂದಕ್ಕೆ ಹೋಗುತ್ತೆ, ಇಸ್ ಡೇಂಜರ್, ವೆರಿ ಡೇಂಜರಸ್. ಅವ್ರ ಹತ್ರ ಮಾತಾಡೋದು ಸ್ವಲ್ಪ ನಿಜವಾಗ್ಲೂ ಕಷ್ಟ. ಶ್ಲೋಕ, ಇತಿಹಾಸ, ಪುರಾಣ, ಭಾಗವತ, ಗೀತಾ, ರಾಮಾಯಣ, ಉಪನಿಷತ್ತುಗಳು, ಪಂಚರಾತ್ರಗಳು ಹೀಗೆಲ್ಲ ಹುಟ್ಟಿದವು. ದ್ವಾಪರದಲ್ಲಿ ಒಬ್ಬ ಮುನಿಪ, ತನ್ನ ಕೋಪದಿಂದಲೇ ಕೊಡಲು ಶಾಪ, ಶಾಪಿಸಲು ಜ್ಞಾನಲೋಪ, ಅಪಾರ ಮಹಿಮ ಸ್ವರೂಪ. ದ್ವಾಪರ ಯುಗದಲ್ಲಿ ಗೌತಮ ಋಷಿಗಳ ಆಶ್ರಮದಲ್ಲಿ ಎಲ್ಲ 33 ಕೋಟಿ ದೇವತೆಗಳನ್ನು ಒಂದೇ ಕಡೆ ಇರಬೇಕು, ನೀವೆಲ್ಲೂ ಕೊಡೋದು, ಪಾಠ ಪ್ರವಚನ ಎಲ್ಲ ಮಾಡ್ಕೊಂಡು ಸುಖವಾಗಿರೋಣ, ಎಲ್ಲ ನಿಮ್ಮನೆಯಲ್ಲೇ ಉಳ್ಕೊಂಬಿಟ್ರೆ ನಮ್ಮ ಕೆಲಸ ಎಲ್ಲಿಂದ ಮಾಡೋದು? ಅದಕ್ಕೊಂದು ಪ್ಲ್ಯಾನ್ ಮಾಡಿದ್ರು, ಗಣಪತಿ ನೀನು ಒಂದು ಬಡಕಲ ಹಸುವಾಗಿಬಿಡು, ಹೋಗಿ ಆ ತೋಟದಲ್ಲಿ ಹೋಗಿ ಪೈರು ಅದೇನು ಫಸಲು ಮಾಡಿರ್ತಾರೆ ಅದನ್ನು ತಿಂತಾಯಿರು ಅಥವಾ ತುಳಿ, ನಾವೆಲ್ಲ ಮರೆಯಾಗಿರ್ತೀವಿ ಏನಾಗುತ್ತೆ ನೋಡೋಣ. ನಟನೆ ನಡೀತು. ಗಣಪತಿ ಹೋಗಿ ಒಳ್ಳೆ ಬಡಕಲ ಹಸು ಇನ್ನೇಂತಿದೆ, ಅದು ಏನು ಮಾಡೋಕ್ಕಾಗ್ತಿಲ್ಲ, ಅಲ್ಲಿ ಹೋಗಿ ತಿನ್ನುತ್ತೆ. ಶಿಷ್ಯಂದ್ರಗಳನ್ನೆಲ್ಲ ಕರೀತಾರೆ, ಎಲೆ ಬಂಡ್ರು ಹಸು ತುಳಿತಾ ಇದೆ, ಫಸಲು ನಾಶ ಆಗ್ತಾ ಇದೆ, ಯಾರೂ ಬರಲ್ಲ. ಕಡೆಗೆ ತಾನೇ ಹೋಗಿ ಹಿಂಗಂತಾರೆ, ಹೊಡಿಬಾರ್ದು ಹಸುನ, ಸುಮ್ಮನೆ ಹೋಗಿ ದೂರ ಅಂತಾರೆ, ಅದು ಬಿದ್ದ ಸತ್ತೋಗ್ತು. ಪಂಚಮಹಾಪಾತಕದಲ್ಲಿ ಒಂದು ಗೋಹತ್ಯ ಸತ್ತೋಯ್ತು, ಭೂಹತ್ಯ ಭೂಮಿ, ಶಿಶುಹತ್ಯ ಮಕ್ಕಳು, ಸ್ತ್ರೀ ಹತ್ಯ ಹೆಣ್ಣು ಮಕ್ಕಳು, ಬ್ರಹ್ಮಹತ್ಯ ಬ್ರಾಹ್ಮಣನ ದ್ರೋಹ. ಇದರಿಂದ ಪಂಚಮಹಾಪಾತಕದಲ್ಲಿ ಉದ್ಧಾರವೇ ಇಲ್ಲ. ಗುರುಗಳೇ, ನೀವು ದೊಡ್ಡ ಪಂಚಮಹಾಪಾತಕದಲ್ಲಿ 1 ಗೋಹತ್ಯೆ ಮಾಡಿಬಿಟ್ಟಿದ್ರಿ, ನಾವೆಲ್ಲ ಹೊರಟವೇ. ತಮ್ಮ ಜ್ಞಾನ ದೃಷ್ಟಿಯಿಂದ ನೋಡಿದರು, ಎಲ್ಲ ಪಾಪಿಗಳ, ನಾನಾಡಿದ ಮಾತು ನನಗೇ ತಿರಿ ಹಾಕ್ತೀರ, ಗುರುಗಳಿಗೆ ತಿರುಮಂತ್ರ, ಸೂರ್ಯನಿಗೆ ಟಾರ್ಚ, ತಿರುಪತಿಗೆ ಲಡ್ಡ ಅಂದಂಗೆ ಇವರನ್ನು ನೋಡಿದ್ರು. ನೀವೆಲ್ಲರೂ ಜ್ಞಾನಶೂನ್ಯರಾಗಿರಿ, ಏನೂ ಅರ್ಥ ಆಗೋದೇ ಬೇಡ ನಿಮಗೆ, ಗೆಟ್ ಔಟ್, ಹೋಗ್ರಿ. ಏನು ಮಾಡೋದು, ಮತ್ತೆ ಬಂತಲ್ಲ, ಎ ಅಂದರೆ ಬಿ ಅನ್ಲಿಕ್ಕೆ ಬರಲ್ಲ, ಬಿ ಅಂದರೆ ಸಿ ಅನ್ಲಿಕ್ಕೆ ಬರಲ್ಲ, ಸಿ ಅರ್ಥ ಗೊತ್ತಾಗ್ತಾಯಿಲ್ಲ, ಬಿ ಅರ್ಥ ಗೊತ್ತಾಗ್ತಾಯಿಲ್ಲ. ಹೋಗಿ ಸಿದಾಗಿ ನಾರದರ ಹತ್ರ, ನಮ್ಮ ಜ್ಞಾನ ಶುದ್ಧವಾಗಿ ಹೊರಟೋಗಿದೆ ದೇವರೇ, ಏನಾದರೂ ಮಾಡಿ ಅಂದಾಗ ಬಾ ಅಂಥೇಳಿ ವೈಕುಂಠಕ್ಕೆ ಕರ್ಕೊಂಡು ಹೋಗ್ತಾರೆ. ಶ್ರೀಪತಿಯೇ ಕಾಯೆಂದು ಮೊರೆ ಇಡಾಳು, ಪಾಪರಹಿತಳ ಆದ ಯಮುನೆಯ, ಯಮುನೆ ತೀರದಲ್ಲಿ ವೇದವ್ಯಾಸ ದೇವರು ಸತ್ಯವತಿಯಲ್ಲಿ ಅವತಾರ ಮಾಡಿ ಸುಮತಿಗಳಿಗೆ ನೀ ಬೋಧಿಸಿದಿ, ಮಿಕ್ಕ ಕುಮಿತಿಗಳನ್ನು ನೀ ಛೇದಿಸಿದಿ, ಕ್ರಿಮಿಯಿಂದ ರಾಜ್ಯವಾಳಿಸಿದಿ, ಜಗತ್ಸ್ವಾಮಿ ನೀನೆಂದು ತೋರಿಸಿದಿ.
ಎಲ್ಲರನ್ನ ಹೇಗೆ ಮಾಡಬೇಕು, ಸೌಂಡಿಂದ ಬಂದದ್ದು ವೇದ. ಅದನ್ನು ನಾಲ್ಕು ವಿಭಾಗ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ ನಾಲ್ಕು ವೇದಗಳು. ಯಾಕೆ ಇವೆಲ್ಲ ಅಂದರೆ, ಈ ದೇವರು ಇಲ್ಲ ದಿಂಡ್ರು ಇಲ್ಲ ಅನ್ನೋರಿಗೆ ಈ ವೇದಗಳು ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷತ್ ಸಹಸ್ರಭಾತ್ ಸಭೂವಿನ್ ವಿಶ್ವತೋ ವೃಷ್ಟ್ವ ಅಶ್ಚದುಷ್ಟ ದಶಾಂಗುಲಂ. ದೇವರು ಹೆಂಗಿದ್ದಾನೆ ಅಂತ ಆ ವೇದ ವರ್ಣನೆ ಮಾಡಿದೆ. ಆ ವೇದದ ಫಾಲೋಯರ್ಸು ನಾವು ಭಾರತೀಯರು. ಭಾರತೀಯಲ್ಲಿದ್ದದ್ದಕ್ಕೆ ಇತಿಹಾಸಗಳು, ಇತಿಹಾಸಗಳಲ್ಲಿ ಸ್ವಯಂ ವ್ಯಕ್ತ. ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಂಚಿ, ಅವಂತಿಕ, ಪುರಿ, ದ್ವಾರಕಾ ಚೈವ ಸಪ್ತೈಸೆ ಮೋಕ್ಷದಾಯಕ. ಈ ಏಳು ಸ್ಥಳ, ಏಳು ಸಮುದ್ರ, ಏಳು ರಾಗಗಳು, ಎಲ್ಲ ಏಳರ ಲಿಸ್ಟು ಒಂದು ನೂರಾರು ಕೊಡ್ಬೋದು. ಏಳು ಏಳು ಅನ್ನುವಂಥ ಏಳು ಬೆಟ್ಟದ ಒಡೆಯ ಶಿಲಾವತ್ ದೃಶ್ಯತೆ ಹರಿ, ಶಿಲೆಯಾಂಗ ನಿಂತಿದ್ದಾನಂತೆ ದೇವರು. ಶಿಲೆ ಅಲ್ಲ, ಶಿಲೆಯಾಂಗ ನಿಂತಿದ್ದಾನೆ, ನಿಜವಾಗ್ಲೂ ನಿಂತಿದ್ದಾನೆ. ಅಲ್ಲಿನ ಅರ್ಚಕರು ಹೊರಗಡೆ ಇರಬೇಕಾದ್ರೆ ಒಂದು ಬಣ್ಣ, ಒಳಗಡೆ ಹೋಗ್ಬೇಕಾದ್ರೆ ವರ್ಚಸ್ವಿಗಳಾಗಿರ್ತಾರೆ. ಕಾರಣ ನೋಡ್ರಿ, ಬ್ರಹ್ಮದೇವರೇ ಸಾಕ್ಷಾತ್ ದೇವರ ಸೇವೆಯನ್ನು ಮಾಡುವರು, ಅವರಲ್ಲಿ ಅಂಶಯುತರಾಗಿ ಹೋಗಿ ಅಲ್ಲಿರ್ತಾರೆ. ದೇವರು ನಿಂತಿದ್ದಾನೆ ಅಂತ ಪಾದಗಳನ್ನ ಒದ್ದೆ ಬಟ್ಟೆಯಲ್ಲಿ ಅಮಕಿ ಅಮಕಿ, ಪುಣ್ಯಕ್ಕೆ ಪುಣ್ಯ, ಎರಡನೇದು ಪಾದ ಸೇವನೆ ಮಾಡಿದ್ದ ಪುಣ್ಯ ಅಲ್ಲಿ ನಿಂತಿದ್ದಾನೆ. ಅದಕ್ಕಾಗಿ ತಿರುಪತಿ ದೇವರು ಕಟಿ ಒಂದು ಕೈಯನ್ನು ಹೀಗೆ ಇನ್ನೊಂದು ಕೈಯಿಂದ ಹೀಗೆ ಇಟ್ಟಿದ್ದಾನೆ. ಇದೇ ಭೂ ವೈಕುಂಠವಪ್ಪ, ಎಲ್ಲಿ ಹುಡುಕ್ತಿ? ಧನಿಯ ನೋಡಿದನು ವೆಂಕಟನ, ಧನಿ ಅಂದರೆ ನನ್ನ ಒಡೆಯ ಅಂತ. ಅವನನ್ನು ನೋಡಿದೆ ನಾನು ತಿರುಪತಿಯಲ್ಲಿ, ಹೇಗೆ ಗೆಜ್ಜೆ ಹಾಕ್ಕೊಂಡಿದ್ದಾನೆ, ಹೇಗೆ ಒಡ್ಯಾನ ಹಾಕ್ಕೊಂಡಿದ್ದಾನೆ, ಹೇಗೆ ಖಡ್ಗ ಇಟ್ಕೊಂಡಿದ್ದಾನೆ, ಏನು ಬಂದ ಭಕ್ತರಿಗೆ ಏನು ಹೇಳ್ತಾನೆ, ಪೀತಾಂಬರವನ್ನು ಹೇಗೆ ಹುಟ್ಟಿದ್ದಾನೆ, ಗೆಜ್ಜೆ ಹೆಂಗೆ ಹಾಕ್ಕೊಂಡಿದ್ದಾನೆ, ಎಲ್ಲಿ ನಿಂತಿದ್ದಾನೆ, ಯಾಕೆ ಈ ಸ್ಥಳಕ್ಕೆ ಬಂದ, ತಿರುಪತಿಯ ತಿಮ್ಮಪ್ಪ ಅಂತೆಲ್ಲ ನಾವು ವರ್ಣನೆ ಮಾಡ್ತೀವಿ. ಅದರಲ್ಲಿ ಒಂದು ಕೈ ಹೀಗಿದೆ. ಆ ಕೈ ಹೀಗಿದೆ ಅಂದರೆ ವೈಕುಂಠದಲ್ಲಿ ಇಲ್ಲಪ್ಪ ನಾನು, ಇಲ್ಲೇ ಇದ್ದೀನಿ ಅಂತ ಈ ಭೂಮಿಯನ್ನು ತಿರುಪತಿಯನ್ನು ತೋರಿಸ್ತಾನಂತೆ. ಅಂಥ ದೇವರು ನಾವು ದೇವಸ್ಥಾನಕ್ಕೆ ಹೋಗಿ ಒಂದು ಬೇಕಾದ್ರೆ ಯಾರು ಬೇಕಾದ್ರೂ ಚೆಕ್ ಮಾಡಲಿ, ದೇವರೇ ಒಂದು ಲಿಸ್ಟ್ ಹೇಳ್ಬಿಡ್ಬೇಕು, ನನ್ನ ಕಷ್ಟ ಅಲ್ಲ, ನೀ ನನಗೆ ಪರಿಹಾರ ಮಾಡಿಕೊಡ್ಬೇಕು. ಆಯಿತು ನಡಿ ಅಂತ ಒಳಗಡೆ ಹೋಗ್ತೀವಿ. ಬೆಬ್ಬೆ ಬೆಬ್ಬೆ ಬೆ ಅಂತೀವಿ, ಮಾತಾಡ್ಲಿಕ್ಕೂ ಬರಲ್ಲ, ಕೇಳಲಿಕ್ಕೂ ಬರಲ್ಲ, ದಬ್ಬಿ ಬಿಡ್ತಾರೆ, ಹೋಗ್ಬಿಡ್ತೀವಿ. ಕೇಳುವ ಶಕ್ತಿ ನಮಗಿಲ್ಲ. ದೇವರಿಗೆ ಗೊತ್ತು, ಕೆಮಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ. ದೇವ್ರು ನೋಡಿ ಒಲಿಬೇಕಂದ್ರೆ ಎಷ್ಟೊತ್ತು ಬೇಕು, ನೀ ಇಲ್ಲಿದ್ದರೂ ಒಲಿತಾನೆ, ಅಲ್ಲಿಯೇ ಒಲಿದು ಭಕ್ತರಿಗಾಗಿ ಮದುವೆ ಹವಣಿಸಿಕೊಂಡೆ. ಒಂದು ಪ್ರಹ್ಲಾದನ ಮಾತಿಗೆ ಕಂಬದಲ್ಲಿ ಬಂದು ನೀನು ಯಾಕೆ ಇಲ್ಲಿ ಬಂದು ನಿಂತಿ ಅಂತ ಕೇಳ್ತಾರೆ ದಾಸರಾಯರು. ಕಂಬದಲ್ಲಿ ಬಂದು ನಿಂತಿ, ದೇವ್ ಪ್ರಹ್ಲಾದ ಕರೆದ, ಕಂಬ ಸೇಳ್ಕೊಂಡು ಬಂದು ಎಲ್ಲ ಬಿಟ್ಟು ಇಲ್ಲಿ ಯಾಕೆ ಬಂದ್ಯಪ್ಪ, ನೀನಿದ್ದ ಸ್ಥಾನದಲ್ಲಿ ಸಕಲ ಪುಣ್ಯಕ್ಷೇತ್ರ, ನೀನಿದ್ದ ಸ್ಥಾನದಲ್ಲಿ ಸಮಸ್ತ ವ್ಯಾಪ್ತಕರು, ನಾನೆತ್ತ ಬರುವುದು ನಿನಗೆ ತಿಳಿಯದೆ ಸ್ವಾಮಿ, ನಿನ್ನ ದರ್ಶನಕ್ಕೆ ಬಂದವನಲ್ಲವೋ, ನಿನ್ನ ಭಕ್ತರ ದರ್ಶನಕ್ಕೆ ಬಂದೆ, ಅವ್ರು ನೋಡ್ಕೊಂಬಂದ್ರೆ ಸಾಕು, ನಾನು ನಿನ್ನೆ ನೋಡಿದಂಗೆ ಹೋಗಯ್ಯ ನೀನು ಬೇಡ ಅಂತಂದ್ರಂತೆ. ಇನ್ನೂ ಅನೇಕ ಮಾಹಿತಿಗಳು ಕೊಡ್ತಾನೆ ಇದ್ರೆ ಮುಗಿಯೋದೇ. ನಿಮ್ಮಿಂದ ಮತ್ತಷ್ಟು ಮಾಹಿತಿಯನ್ನ ಪಡಿತೀನಿ. ಅದಕ್ಕೂ ಮುಂಚೆ ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ. ದಿವ್ಯಜ್ಯೋತಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಗುರುಜಿ ಈಗ ಹೊಸದಾಗಿ ಮದುವೆ ಆದವರು 6 ತಿಂಗಳವರೆಗೂ ತಿರುಪತಿಗೆ ಹೋಗಬಾರದು ಅಂತ ಹೇಳ್ತಾರೆ, ಯಾಕೆ? ಬೆಟ್ಟ ಹತ್ತಬಾರದು ಅನ್ನೋದೊಂದು ಕಾನ್ಸೆಪ್ಟ್. ತಿರುಪತಿಯ ದೇವರು 5,000 ವರ್ಷಗಳ ಹಿಂದೆ ತಿರುಪತಿಯಲ್ಲಿ ಲಕ್ಷ್ಮಿಯನ್ನು ಹುಡುಕೊಂಡು ಬಂದಂಥ ಸ್ಥಳ. ಮೇರು ಪರ್ವತ ಅಂತ ಏನು ಸ್ವರ್ಗಲೋಕದಲ್ಲಿ ಇತ್ತು ಅದು ಇಲ್ಲಿಗೆ ಬಂತಂತೆ ತಿರುಪತಿಗೆ. ಕಾರಣ ಶೇಷದೇವರು ಮತ್ತು ವಾಯುದೇವರಿಗೆ ಒಂದು ದೊಡ್ಡ ಯುದ್ಧ. ದೇವರನ್ನು ನೋಡಲಿಕ್ಕಾಗಿ ವಾಯುದೇವರು ಬಂದಾಗ ಶೇಷದೇವರು ಅವರನ್ನು ತಡೀತಾರೆ, ನೀವು ಹೋಗಬಾರ್ದು, ನೋಡಪ್ಪ ನಂದು ವಿಚಾರ ಬೇರೆ ನಿನ್ನ ವಿಚಾರ ಬೇರೆ, ಬಿಡುವು ಅಂತ ಬಿಡಲಿಲ್ಲ.
ಈ ಗದ್ದಲ ಗಲಾಟೆಗಳನ್ನು ನೋಡಿ ದೇವರು ಬರ್ತಾನೆ, ಯಾಕೃಪ ಯಾಕೆ ಜಗಳಾಡ್ತೀರಿ, ಶೇಷ ಈ ಬೆಟ್ಟವನ್ನು ಸುತ್ತಿಗೋ, ಇವ್ರ ಕೈಯಲ್ಲಿ ಎತ್ತಲಿಕ್ಕಾದ್ರೆ ಬೆಸ್ಟ್. ಹೌದಾ, ಸರಿ. ಜೋರಾಗಿ ಗಟ್ಟಿಯಾಗಿ ಆ ಬೆಟ್ಟವನ್ನು ಸುತ್ತಕೊಳ್ತಾನೆ. ಸುಮ್ಮನೆ ಕಿರುಬೆರಳಿನಲ್ಲಿ ಹಿಂಗೆ ಟಚ್ ಮಾಡ್ತಾರೆ, ಅದು ಹಾರ್ಲಿಕ್ಕೆ ಶುರು ಆಗ್ತದೆ. ಪುಟ ಹತ್ತಿ ಹೋಗುತ್ತೆ 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 ಹೋಗುತ್ತೆ. ಭೂಲೋಕ ಭೂರ್ಲೋಕ ಸುವರ್ಲೋಕ ಮಹಾಲೋಕ ಸತ್ಯಲೋಕ ಬ್ರಹ್ಮಾಂಡದಲ್ಲಿ ಇದ್ದಂಥ ಏಳು ಲೋಕದನ್ನು ಬಿಟ್ಟು ಈ ಬೆಟ್ಟ ಬರ್ತದೆ, ತಿರುಪತಿಯ ಬೆಟ್ಟ. ಬಂದಾಗ ಆ ಬೆಟ್ಟದಲ್ಲಿರುವಂಥ ಶಿಲಾ ಹೇಳಿತು ಪರ್ವತರಾಜ, ಸ್ವಾಮಿ ನಿಮ್ಮಿಬ್ಬರ ಜಗಳ ನಾನೆಲ್ಲೋ ಸುಖವಾಗಿದ್ದ ವೈಕುಂಠದಲ್ಲಿ, ನನ್ನನ್ನು ದಬ್ಬಿಬಿಟ್ರಲ್ಲ ಹೊರಗಡೆ ಅಂದಾಗ ವಾಯುದೇವ್ರೆ ನೀವೇ ಮಾಡ್ರಿ ಏನಾರು ಅಂತ ಮೂಗಿನಿಂದ ಜೋರಾಗಿ ಎಳ್ಕೊಂಡ್ರಂತೆ ಗಾಳಿಯಲ್ಲಿ. ಅದು ಅಲ್ಲಿಗೆ ಬಿತ್ತು. ಸಕಲ ಋಷಿಗಳು ಮುನಿಗಳು ಪ್ರತಿಯೊಬ್ಬರು ಅಲ್ಲಿ ವಾಸವಾಗಿದ್ದಾರೆ. ಈ ದೇವರು ಅಲ್ಲಿಗೆ ಬಂದ, ಬಂದು ಹುಡುಕಿದ, ಒಂದು ಹುತ್ತದ ಕೆಳಗಡೆ ಕೂತಿದ್ದ. ಅದೆಲ್ಲ ಕಥೆ ಇತಿಹಾಸ. ಕಡೆಗೆ ಎಲ್ಲರಿಗೂ ಮದುವೆ ಮಾಡಿಕೊಳ್ಳಿಕ್ಕೆ ಸಲುವಾಗಿ ಕುಬೇರನಿಂದ ಸಾಲ ಮಾಡಿ ಎಲ್ಲರಿಗೂ ದಕ್ಷಿಣೆ ದಾನ ಹೋಮ ಅವನ ಇಡೀ ತಿರುಪತಿ ಬೆಟ್ಟ ಪ್ಲಸ್ ಶ್ರೀಶೈಲ ತನಕ ಕೂತಿದ್ರಂತೆ ಜನಗಳು ಋಷಿಗಳು ಎಲ್ಲರಿಗೂ ದಾನ ಧರ್ಮಗಳನ್ನು ಕೊಟ್ಟು ಮದುವೆ ಆಗಿದ್ದು ತಿರುಪತಿ ಮೇಲೆಲ್ಲ ಕಲಗಡೆ ಕಲಗಡೆ ಬಂದು ಯಶೋಧೆ ಮಾತಿಗೆ. ಯಶೋಧೆ ಏನಂದ್ಲು, ಸ್ವಾಮಿ ನಿನಗೆ ಹಾಲು ಕೊಟ್ಟೆ, ಮುದ್ದು ಮಾಡಿದೆ, ಬೆಣ್ಣೆ ತಿನ್ನಿಸಿದೆ, ಆಟ ಆಡಿಸಿದೆ, ಎಲ್ಲ ಮಾಡಿದೆಯೋ ಕೃಷ್ಣ, ನನಗೆ ಒಂದು ನೀನು ಮದುವೆ ಮಾಡಿಕೊಂಡು ತೋರಿಸ್ಲಿಲ್ವಲ್ಲ. ಇಲ್ಲ ಅಮ್ಮ, ನಾನು ಮದುವೆ ಮಾಡಿ ತೋರಿಸ್ತಾ ಇದ್ದೆ, 16,108 ಸೊಸೆಯಂದ್ರ ಆಗ್ಬಿಡ್ತಾರೆ ನನಗೆ, ಎಲ್ಲಿಂದ ನೀನು ಆಶೀರ್ವಾದ ಮಾಡ್ತಿ, ಅದಕ್ಕಾಗಿ ಈ ಯುಗದಲ್ಲಿ ನಾನು ಮದುವೆ ಮಾಡಿ ತೋರಿಸ್ತೇನೆ ಅಂತ ವೇದಾವತಿ ಎನ್ನುವ ಪದ್ಮಾವತಿಯನ್ನು ದೇವರು ಕೈ ಹಿಡಿತಾನೆ ತಿರುಚಾನೂರಿನಲ್ಲಿ, ಆಕಾಶ ರಾಜನ ಮಗಳು. ಆಮೇಲೆ ದೇವರು ನಿಯಮದ ಪ್ರಕಾರ 6 ಮಂತ್ಸ್ ಕೆಳಗಡೆನೇ ಇರ್ತಾನಂತೆ, ಮೇಲಕ್ಕೆ ಹೋಗೋದಿಲ್ಲ. 6 ತಿಂಗಳು ಆದ ಮೇಲೆ ಮತ್ತೆ ಪದ್ಮಾವತಿ ಇಲ್ಲಿಯೇ ತಾನು ಭಕ್ತರಿಗಾಗಿ ಮೇಲೆ ಹೋಗಿ 7 ಬೆಟ್ಟದ ಒಡೆಯ, ಆ ಬೆಟ್ಟ ಹಾವಿನ ರೀತಿಯಲ್ಲೇ ಇದೆ, ಬೇಕಾದ್ರೆ ನೋಡಿ ಹಾವು ಹೆಂಗಿರ್ತದೋ ಅದೇ ರೀತಿಯಲ್ಲಿ ಅದು ಇದೆ. ಆ ಹಾವಿನಲ್ಲಿ ಹೋಗಿ ಶಿಲೆಯಂಗ ಕಾಣುವ ತಿರುಪತಿಯ ದೇವರು. ನಾವು ಇವತ್ತಿನ ಮೈನ್ ಕಾನ್ಸೆಪ್ಟ್ ತಿರುಪತಿಯ ಒಂದು ವಾಕ್ ಶುದ್ಧಿಗಾಗಿ ನಾವು ಮಾತಾಡಿದೆವು. ಆದರೆ ಯಾವ ದೇವಸ್ಥಾನಕ್ಕೆ ಏನಕ್ಕೆ ಹೋಗಬೇಕು, ಏನು ಸಿಗುತ್ತೆ? ನೀರು ತಿರುಪಾವಾಡೆ ಸೇವೆ ಅಂತ ಒಂದು ಸೇವಾ ಇದೆ ತಿರುಪತಿಯಲ್ಲಿ. ಅಲ್ಲಿ ಪುಳಿಯೋಗರೆ ಮೊಸರನ್ನ ಎಲ್ಲವನ್ನು ರಾಶಿಗಟ್ಟಲೆ ಜೋಡಿಸ್ಬಿಡ್ತಾರೆ ಗುರುವಾರ, ಎಲ್ಲ ನೈವೇದ್ಯದ ಪದಾರ್ಥಗಳನ್ನು ಅನ್ನ ಮಾಡಿದ್ದು ನಾಮ ತೆಗಿತಾರೆ, ದೇವರ ದೃಷ್ಟಿ ಅದರ ಮೇಲೆ ಬೀಳುತ್ತೆ. ನಾವು ಹಿಂದಿನ ಕಾರ್ಯಕ್ರಮದಲ್ಲಿ ಒಂದು ಸಲ ದೃಷ್ಟಿ ಬಗ್ಗೆ ಮಾತಾಡಿದ್ವಿ. ಆ ದೃಷ್ಟಿ ಯಾವಾಗ ಬರ್ತದೆ, ಅದು ವನಸ್ಪತಿ ಆಗ್ತದೆ. ಚಂದ್ರನ ದೃಷ್ಟಿ ಈ ಗಿಡಗಳಿಗೆ ಬಿದ್ದರೆ ಅದು ಎಲೆ ಎಲ್ಲ ಹಸರಾಗ್ತದೆ, ವಾಸನೆ ಬರ್ತದೆ, ಗಂಧ ಅನ್ನುವ ವಾಸನೆ, ತುಳಸಿ ಅನ್ನುವ ವಾಸನೆ, ದವನ ಅನ್ನುವ ವಾಸನೆ, ಮರಗ ಅನ್ನುವ ವಾಸನೆ ಬರಬೇಕಾದ್ರೆ ಚಂದ್ರನ ಬೆಳಕು ಬೀಳಬೇಕು. ಅದು ಪೌರ್ಣಿಮೆ ದಿವಸ ಬಿತ್ತ, ಅದು ವನಸ್ಪತ್ಯೋ ದಿವ್ಯೋ ಗಂಧಾಢ್ಯೋ ಗಂಧ ಉತ್ತಮ ಆ ಥರ ಆಗ್ತದೆ. ಆ ಥರ ಬೀಳಬೇಕಾದ್ರೆ ದೇವರ ದೃಷ್ಟಿ ಬಿದ್ದಂಥ ಆ ಅನ್ನ ನಮಗೆ ಆರೋಗ್ಯ. ನೀವು ತಿರುನೆಲ್ವೇಲಿಯ ಪಕ್ಕ ಒಂದು ತೋತಾದ್ರಿ ಅಂತ ಒಂದು ಸ್ಥಳ, ಅಲ್ಲಿ ಎಣ್ಣೆದೇ ಒಂದು ಬಾವಿ, ಆ ದೇವರಿಗೆ ಹಾಕಿ ಸ್ನಾನ ಮಾಡಿಸಿದ ಎಣ್ಣೆ ಆ ಬಾವಿಗೆ ಹೋಗಿ ತಲುಪುತ್ತೆ. ಹೇಗೋ ಆ ಅಲ್ಲಿಂದ ತಂದುಕೊಂಡು ಹಚ್ಚಿಕೊಂಡ್ರೆ ನಮ್ಗೆ ಆರೋಗ್ಯ ಸುಧಾರಣೆ ಆಗುತ್ತೆ. ದೇವರ ನೈವೇದ್ಯ, ದೇವರ ಹಚ್ಚಿಕೊಂಡದ್ದು, ದೇವರ ತೀರ್ಥ, ದೇವರ ಅಭಿಷೇಕ, ದೇವರ ಪಂಚಾಮೃತ, 5 ಅಮೃತಗಳು, ಇದನ್ನೆಲ್ಲ ಮಾಡಿದ್ದೇನಾಗುತ್ತೆ, ನಮಗೆ ಆರೋಗ್ಯವನ್ನು ಸೃಷ್ಟಿ ಮಾಡುತ್ತೆ. ಹಾಗಾಗಿ ದೇವರು 6 ಮಂತ್ಸ್ ಯಾರು ಬೆಟ್ಟ ಹತ್ತಬೇಡ್ರಿ ನಿಮಗೆ ಕೆಡಕು ಉಂಟಾಗ್ತದೆ. ಕೆಲವರು ಅಲ್ಲೇ ಮದುವೆ ಆಗ್ತಾರೆ, ತಪ್ಪಿಲ್ಲ. ದೇವರ ಸನ್ನಿಧಾನ ಮುಹೂರ್ತ ನೋಡಬೇಕಾಗಿಲ್ಲ, ಯಾವುದು ಗ್ರಹ ಯೋಗ ಕರಣ ತಿಥಿ ವಾರ ನಕ್ಷತ್ರ ಏನು ನೋಡಬೇಕಾಗಿಲ್ಲ, ಸನ್ನಿಧಾನ ಅದು. ಮದುವೆ ಮಾಡಿಕೊಂಡು ಇಳಿದ್ರೆ ಮತ್ತೆ 6 ತಿಂಗಳು ಹತ್ಕೊಡೋದು.
ಇನ್ನು ಬೇರೆ ದೇವರಿಗೂ ಅದೇ ಥರ ಉಂಟಾ ಅನ್ನೋದಕ್ಕಿಂತ ಬೆಟ್ಟದ ಮೇಲೆ ಇರುವ ನಿಮ್ಮ ಮನೆ ದೇವರ ದರ್ಶನಕ್ಕೆ ಹೋಗಬಾರ್ದು. ಕೆಳಗಡೆನೇ ಇತ್ತು ನರಸಿಂಹದೇವ್ರ ಗುಡಿ, ರುದ್ರದೇವ್ರ ಗುಡಿ, ನಂಜುಂಡೇಶ್ವರ, ಹೀಗಿದ್ದರೆ ಧಾರಾಳವಾಗಿ ಹೋಗ್ಬೋದು, ದರ್ಶನ ಮಾಡ್ಬೋದು. ಕಾನ್ಸೆಪ್ಟ್ ಏನಂದರೆ ಬೆಟ್ಟ ಹತ್ತಬಾರ್ದು, ಅದು ಮನೆ ದೇವರು ಇದ್ರೆ, ಕುಲದೇವರು ಅಂತೀವಿ ಮನೆ ದೇವರು ಅಂತೀವಿ ಎರಡು ಒಂದೇ. ಆ ಥರ ಮೇಲಕ್ಕೆ ಹತ್ತಿ ಹೋಗಿ ದರ್ಶನ ಮಾಡಬಾರ್ದು 6 ಮಂತ್ಸ್ ನಂತರ. ಮತ್ತು ತಿರುಪತಿಯಲ್ಲಿ ಇನ್ನೇನು ವಿಶೇಷ ಅಂದರೆ ದೇವರನ್ನು ನೋಡಿ ಪದ್ಮಾವತಿ ದರ್ಶನ ಮಾಡದೆ ಬರಬಾರ್ದು, ಅದು ಎಡಬಟ್ಟೆ, ಏನಾರು ತೊಂದರೆಗಳು ಸಿಗಾಕೋತೇನೆ. ಸೊ ಇವೆಲ್ಲವೂ ಪುರಾಣ ಇತಿಹಾಸದಲ್ಲಿ ಅಥೆಂಟಿಕೇಟೆಡ್ ವರ್ಡ್ಸ್. ನಾವೇನು ಸೃಷ್ಟಿ ಮಾಡಿ ಇಲ್ಲದೆ ಕಥೆಯನ್ನು ಏನು ಹೇಳ್ತಿಲ್ಲ, ಇರುವಂಥದ್ದು ಪುರಾಣ. ವೆಂಕಟೇಶ ಕಲ್ಯಾಣ, ವೆಂಕಟೇಶ ಮಹಾತ್ಮ್ಯ, ಈ ರೀತಿಯಾಗಿ ಅನೇಕ ಒಂದೊಂದು ದೇವಸ್ಥಾನದಲ್ಲಿ ಅಸಾಧ್ಯವಾದಂಥ ಒಂದು ಶಕ್ತಿ ಇರ್ತದೆ. ಇದಕ್ಕೆ ಈ ನವರತ್ನಗಳ ಹಾಕಿ ಪ್ರತಿಷ್ಠಾಪನೆ, ಧಾನ್ಯಗಳಲ್ಲಿ ಧಾನ್ಯವಾಸ, ಜಲವಾಸ, ಹೀಗೆಲ್ಲ ಒಂದು ಮೂರ್ತಿಯನ್ನು ತಯಾರು ಮಾಡಿ ಎಲ್ಲ ನವರತ್ನಗಳು ಪಂಚಲೋಹಗಳು ಎಲ್ಲ ಹಾಕಿ ದೇವರನ್ನು ನಿಲ್ಲಿಸಿ ನಾವು ಪ್ರತಿಷ್ಠೆ ಮಾಡಿದಾಗ ಅಲ್ಲಿರುವ ಶಕ್ತಿ ನಮ್ಮನ್ನು ಒಂದು ಅದ್ಭುತ ಎನರ್ಜಿ ಮತ್ತು ದೃಷ್ಟಿ ನಮ್ಮ ಮೇಲೆ ಬೀಳುತ್ತೆ. ಹಾಡಿದರೆ ಎನ್ನ ಒಡೆಯನ್ನು ಹಾಡುವೆ, ಬೇಡಿದರೆ ಎನ್ನ ಒಡೆಯನ್ನು ಬೇಡುವೆ, ಒಡೆಯಗೆ ಒಡಲನು ತೋರುತ್ತ ಬಡತನದ ಭಿನ್ನಹನ ಮಾಡುವೆ. ಇವರೇ ನೋಡಪ್ಪ, ನನ್ನ ಮೂಳೆಲ್ಲ ಬಿಟ್ಕೊಂಡ್ಬಿಟ್ಟಿದೆ, ತುಂಬ ಬಡವ ನಾನು, ಏನಾದ್ರು ಕೊಡು ಅಂತ ನಾವು ಯಾರನ್ನಾರು ಕೇಳ್ತೀವಲ್ಲ, ಅದನ್ನ ಕೇಳಿದ್ರೆ ಅವನನ್ನೇ ಕೇಳಬೇಕು. ಗುರುಜಿ, ನೀವು ಸಾಮಾನ್ಯವಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಹೇಳ್ತಾ ಇರ್ತೀರಾ ಇಂತಹ ಕಷ್ಟಗಳಿದ್ದರೂ ಇಂತಹ ದೇವಸ್ಥಾನಗಳಿಗೆ ಭೇಟಿ ನೀಡಿ ಅಂತ, ಅದರಿಂದ ಏನು ಲಾಭ ಆಗುತ್ತೆ ಗುರುಜಿ? ಪ್ರತಿಯೊಂದು ಲಾಭದ ದೃಷ್ಟಿಯಲ್ಲಿ ನೋಡೋದಕ್ಕಿಂತ ಆ ದೇವಸ್ಥಾನಕ್ಕೂ ಆ ರಾಶಿ ನಕ್ಷತ್ರದವರಿಗೂ ಆ ಹೆಸರಿನವರಿಗೂ ಒಂದು ಅದ್ಭುತವಾದ ಸಂಬಂಧ. ನಾವು ಮಾರ್ಗದರ್ಶಕರು ಅಷ್ಟೇ, ಗೊತ್ತಾಗ್ತದೆ ನನಗೆ ಇಲ್ಲಿ ಇಂಥ ದೇವಸ್ಥಾನ ಇದೆ, ಈ ರಾಶಿಯವರಿಗೆ ನೀವು ಮಾತನಾಡುವ ವಾಯ್ಸಿಗೆ, ನಿಮ್ಮ ಕಷ್ಟಕ್ಕೆ, ನಿಮಗೆ ಬರಬೇಕಾದಂಥ ಪರಿಹಾರಕ್ಕೆ ಪಕ್ಕದಲ್ಲಿಯೇ ಇದೆ ನೋಡ್ರಿ ಒಂದು ಅದ್ಭುತ ದೇವಸ್ಥಾನ, ಅಲ್ಲಿಗೆ ಹೋಗ್ರಿ ಅಂತ. ಇದು ಇನ್ನೊಂದು ಮಹತ್ವ ಏನಂದರೆ, ಹೇಗೆ ಹೇಳ್ತೀರಿ ಅಂತ ಕೂಡ ಕೇಳಿದ್ದುಂಟು. ಹೇಗೆ ಹೇಳ್ತೀನೋ ಆ ದೇವರಿಗೆ ಗೊತ್ತು, ನಾನೇನು ಕೃತಕವಾಗಿ ಇಲ್ಲದ ಪವಾಡ ಪುರುಷ ಆ ರೀತಿಯಾದ ಕಾನ್ಸೆಪ್ಟ್ ನನ್ನಲ್ಲಿ ಇಲ್ಲ. ಹೇಳಬೇಕು ಹೇಳ್ತೀನಿ, ಹೇಳಿದ್ದು ಸತ್ಯ, ಹೋಗಿದ್ದು ಸತ್ಯ, ಆಗಿರೋದು ಸತ್ಯ ಇಷ್ಟೇ. ಏನು ಹೋಗು ಅಂತ ಹೇಳ್ತೀನಿ, ದೇವಸ್ಥಾನಕ್ಕೆ ಹೋಗ್ರಿ ಅಂತೀನಿ. ಪಶ್ಚಿಮ ದಿಕ್ಕು, ಉತ್ತರ ದಿಕ್ಕು, ಪೂರ್ವ, ದಕ್ಷಿಣ, ಇಲ್ಲಿ ಇಂಥ ಕಡೆ ಇಂಥ ದೇವಸ್ಥಾನ, ಅಲ್ಲಿ ಹೋಗಿ ನೀವು ದರ್ಶನ ಮಾಡಿದ್ರೆ ಇಷ್ಟಾರ್ಥ ಸಿದ್ಧಿಗಳು ಆಗ್ತದೆ, ಆಗಿದೆ. ಅದು ದೇವರು ಒಂದು ಮಾರ್ಗದರ್ಶನ ಮಾಡಲಿಕ್ಕೆ ಎಲ್ಲೋ ಒಂದು ಕಡೆ ನಂಗೆ ಹೊಳಿಸ್ತಾನೆ, ಅದನ್ನು ಹೇಳ್ತಾ ಹೋಗ್ತೀನಿ. ಖಂಡಿತ ಗುರುಜಿ, ನಿಮ್ಮಿಂದ ಮತ್ತಷ್ಟು ಮಾಹಿತಿಯನ್ನು ಪಡಿತೀನಿ. ಅದಕ್ಕೂ ಮುಂಚೆ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ ವೀಕ್ಷಕರೇ. ದಿವ್ಯ ಜ್ಯೋತಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಗುರುಜಿ, ಈಗ ದೇವಸ್ಥಾನಕ್ಕೆ ಹೋದಂತಹ ಭಕ್ತರು ದಕ್ಷಿಣೆ ರೂಪದಲ್ಲಿ ಹಣವನ್ನು ಹಾಕ್ತಾರೆ ಅಥವಾ ಚಿನ್ನವನ್ನು ಹಾಕ್ತಾರೆ, ಈ ದಕ್ಷಿಣೆ ಹಾಕುವ ಕಾನ್ಸೆಪ್ಟ್ ಯಾವಾಗಿಂದ ಬಂದಿದ್ದು ಗುರುಜಿ? ಆಶ್ಚರ್ಯೋಸಿ ಧನ್ಯೋಸಿ ಅಂತ ಒಂದು ಕಾನ್ಸೆಪ್ಟ್. ನಾರದರು ಬರ್ತಾರೆ, ಕೃಷ್ಣನ ಕೇಳ್ತಾರೆ, ಆಶ್ಚರ್ಯವಾಯಿತು ನನಗೆ. ಕೃಷ್ಣ ಉತ್ತರ ಕೊಡ್ತಾನೆ, ದಕ್ಷಿಣ ಅಭಿಶಾಕಂ ಅಂತ. ದಕ್ಷಿಣೆ, ದಕ್ಷಿಣ ಅನ್ನುವಂಥದ್ದು ಅದು ಅವಳೇ ಧನ್ಯಳು. ಷಣ್ಮಹಿಷಿಯರಲ್ಲಿ 6 ಜನ, ರುಕ್ಮಿಣಿ, ಸತ್ಯಭಾಮ, ಜಾಂಬವಂತಿ, ದಕ್ಷಿಣ, ಹೀಗೆ 6 ಜನ ಒಂದು ಲಕ್ಷ್ಮಿಯ ಅಂಶ ಉಳ್ಳವಂಥವರು. ಅವಳೇ ಧನ್ಯಳು ದಕ್ಷಿಣ ಅನ್ನೋದು ಕಾನ್ಸೆಪ್ಟ್ ಬಂತು. ದಕ್ಷಿಣೆ ಅನ್ನೋದು ತೊಳಸಲಕ್ಕಿಯ ತಿಂಬ, ತೊಳಗು ತಾಳಿಯ ಲುಂಬ, ಕೊಳಗದಲ್ಲಿ ಹಣವನ್ನು ಅಳಸಿಕೊಂಬ. ಇಲ್ಲ ಕಾಸು ಎಂದು ಸುಳ್ಳು ಮಾತಾಡಿದರೆ ಎಲ್ಲವನ್ನು ಕಸೆಗೊಂಬ. ಅನ್ಯಾಯ ದೊರೆ ಯಾರು ತಿರುಪತಿ ತನ್ನ ದರ್ಶನಕ್ಕೆಂದು 300 ಕಾಗುದ ಬರೆ ತನ್ನ ಗುಡಿಯ ಪಕ್ಕ ಜನರಿಗೆಲ್ಲ. ತನ್ನ ದರ್ಶನ ಕೊಡೋ ದರ್ಶನ ಕೊಡೋ ಅಂತ ಎಷ್ಟು ಕಾಯ್ತೀವಿ ನಾವು, 300 ಕಾಗದ ಬರೆದ್ರು ಒಂದು ಹಣ ಕಸಗೊಂಡು ತನ್ನ ದರ್ಶನ ಕೊಡದೆ ಬೆನ್ನು ಹುಳಿ ಹೊಯ್ಸುವ ಅನ್ಯಾಯಗಾರಿ. ಅಡ್ಡ ಹಾರುವನಾಗಿ ವಡ್ಡಿ ದಾನವ ಬೇಡಿ ದುಡ್ಡು ಕಾಸುಗಳಿಗೆ ಕೈಯ ನೀಡಿ
ಅಡ್ಡಬಿದ್ದ ಜನರಿಗೆ ವಿಠ್ಠರವನೇ ಕಳೆದು ದೊಡ್ಡವರನೇ ಮಾಳ್ಪ ವಿಜಯ ವಿಠಲ ಅಂದರು. ದೇವರಿಗೆ ಹೋಗಬೇಕು ಈ ಕಲಿಯುಗದ ಅಂತ್ಯದವರೆಗೂ ಹಾಕಬೇಕು. ಸರಿ, ಇನ್ನು ದಕ್ಷಿಣೆ ಕೊಡಬೇಕು ಯಾರಿಗಾದರೂ ನಾವು ಮಾಡುವ ಪಾಪದ ಒಂದು ಚೂರು ಅವರಿಗೆ ಹೋಗ್ತದದು. ದಕ್ಷಿಣೆ ತೊಳೆದೇನಿಲ್ಲ, ಪರಧನ ಪರವಿತ್ತಾಪಹಾರ ಮಾಡಿದ ದೋಷದಿ ದಾರಿದ್ರರಾಗುವರು ಈ ಮೂರು ವಿಧದಿಂದಲೇ ಅಂದರು. ಸರಿ, ನಮ್ಮ ಗಳಿಸಿರುವ ದ್ರವ್ಯ ದಕ್ಷಿಣೆ ಅಂದರೆ ಚಿಲ್ಲರೆನೇ ಅಲ್ಲ, ಇವತ್ತಿನ ವ್ಯವಹಾರದಲ್ಲಿರುವ ರೂಪಾಯಿನ ನೋಟು ಎಷ್ಟು ಕೊಡಬೇಕನ್ಸುತ್ತೋ ಮನಸ್ಸೋ ಇಷ್ಟ ಪ್ರಾಪ್ತಿರಸ್ತು ಹಾಕ್ತೀವಿ, ನಮಸ್ಕಾರ ಮಾಡ್ತೀವಿ, ಮಂಗಳಾರ್ತಿ ತಗೋತೀವಿ. ಮುಜರಾಯಿ ಇಲಾಖೆ ಅವರೆಲ್ಲ ಬಿಡಬಾರ್ದು, ಅದನ್ನೆಲ್ಲ ಉಂಡಿಗೆ ಹಾಕಬೇಕು. ಉಂಡಿಗೆ ಹಾಕಿ ದಕ್ಷಿಣೆ ಪುರೋಹಿತರಿಗೆ ಕೊಡಬೇಡಿ, ಏನು ಪುಣ್ಯ ಕೆಲಸ, ಎಲ್ಲಿಂದ ಊಟ ಮಾಡಬೇಕ್ರಿ? ನೀನು ಮಾತ್ರ ಬೆನ್ಸ್ ಕಾರ್ನಲ್ಲಿ ತಿರುಗಾಡಬೇಕು, ಆರಾಮಾಗಿ ಸುಖವಾಗಿರಬೇಕು, ಎಲ್ಲ ಚಂದ, ಮೈ ಮೇಲೆ ಬಟ್ಟೆ ಇಲ್ಲದೆ ದೇವರೇ ದೇವರೇ ಅಂದವರಿಗೆ ಊಟ ಎಲ್ಲಿ? ಮುಜರಾಯಿ ಇಲಾಖೆ 2,000 ರೂಪಾಯಿ ಸಂಬಳ ಕೊಡುತ್ತೆ ತಿಂಗಳಿಗೆ, ಅದಿಟ್ಕೊಂಡು ಸಾಕಾ ಹೆಂಡತಿ ಮಕ್ಕಳು ಸಾಕಲಿಕ್ಕೆ? ಚೂರು ಏನೋ ದಾನ ಕೊಡು, ಕೇಳಲ್ಲ, ಕೇಳಿದಂಗೆ ಮಾಡ್ತಾರೆ, ದಾನ ಕೊಡ್ತಾರೆ. ಓ, ಆದರೆ ನೀ ದೊಡ್ಡ ಶ್ರೀಮಂತ ಆಗಿದೆ, ನೀನು ಆಗು ಬಾ, ಅವೆಲ್ಲ ಹೇಳಲಿಕ್ಕಾಗಲ್ಲ. ಅದು ಒಂದು ತಮ್ಮ ಪಾಪವನ್ನು ಮತ್ತೆ ಒಂದು ಪ್ರತ್ಯಾಮ್ನಾಯ ರೂಪದಲ್ಲಿ ಗೋದಾನ ಕೊಡ್ರಿ ಅಂತ ಹೇಳ್ತೀವಿ. ಗೋದಾನ ಎಲ್ಲಿಂದ ತಂದು ಬಿಡಲಿ? ಒಂದು ಹಸು 50,000 ರೂಪಾಯಿ ನಾವು ಎಲ್ಲಿಂದ ತರೋದು ಅಂದರೆ, ಒಂದು ಬೆಳ್ಳಿ ಹಸುವನ್ನಾರು ಇಟ್ಟು ಅಥವಾ ನೀವು ಹಸು ತಗೊಳ್ಳಿ ಅಂತ ಪ್ರತ್ಯಾಮ್ನಾಯ 100 ರೂಪಾಯಿ ಕೊಡಿ ಕೊಟ್ಟಂಗೆ. ಈ 100 ರೂಪಾಯಿ ಕೊಡೋದು ಏನಾಗುತ್ತೆ? ತಿರುಪತಿ ತಿಮ್ಮಪ್ಪಗೆ 100 ರೂಪಾಯಿ ಮನಿ ಆರ್ಡರ್ ಮಾಡ್ತೀರಾ, ಇದೇ 100 ರೂಪಾಯಿ ಏನು ಹೋಗಲ್ಲ, ಯಾವುದೋ ಒಂದು 100 ರೂಪಾಯಿ ಹೋಗಿ ದೇವಸ್ಥಾನಕ್ಕೆ ತಲುಪುತ್ತೆ. ಆ ರೀತಿ ಇರುವ ದೇವಸ್ಥಾನಗಳಿಗೆ ದಕ್ಷಿಣೆ ಹಾಕೋದು, ಕೃತಜ್ಞತೆ ತಿಳಿಸೋದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಒಬ್ಬರು ಮಾಡಿದ ಉಪಕಾರವನ್ನು ಎಂದೂ ಮರೆಯಬಾರದು ಅನ್ನೋದಕ್ಕೆ ಒಂದು ಕಾನ್ಸೆಪ್ಟ್. ಪುರೋಹಿತರು ಎಷ್ಟು ಚಂದ ಅರ್ಚಕರು, ನಿಮ್ಮ ಗೋತ್ರ ನಕ್ಷತ್ರ ಇಷ್ಟ ದೇವರು ಕುಲದೇವರನ್ನು ಹೇಳಿ, ನಿಮ್ಮ ಮನೆಯಲ್ಲಿರುವ ಹೆಸರನ್ನೆಲ್ಲ ಹೇಳಿ ಸಂಕಲ್ಪ ಮಾಡಿ ಇಂಥ ದೇವರಿಗೆ ಈ ಥರ ಅರ್ಚನೆ ಮಾಡ್ತೀವಿ ಅಂತ ಯಾರು ಹೇಳ್ತಾರೆ, ಅವ್ರಿಗೇನು ಮಾಡಿದಿ ನೀನು? ತಟ ಅಂದ್ಬಿಟ್ಟು ಹೊಡೋಗ್ತೀಯ? ನಿನಗೋಸ್ಕರ ಅಷ್ಟೋತ್ತರಗಳನ್ನು 108 ಬಾರಿ ದೇವರ ನಾಮಗಳನ್ನು ಹೇಳಿ ತುಳಸಿ ಅರ್ಚನೆ ಹೂವು ಹಾಕ್ತಾರೆ. ಹಾಕಿದ್ದಕ್ಕೆ ನೀನೇನು ಮಾಡಿದಿ? ತೀರ್ಥ ಕೊಡ್ತಾರೆ, ಮಂಗಳಾರತಿ ಕೊಡ್ತಾರೆ, ದೇವರ ಕೈಕರ್ಯ ಮಾಡಿ ಕೊಡ್ರಿ, ಏನೂ ಆಗಲ್ಲ, ಅದ್ಭುತವಾಗಿರುತ್ತೆ. ಅದೇ ಈ ಕಾನ್ಸೆಪ್ಟ್, ದಕ್ಷಿಣೆಯ ಕಾನ್ಸೆಪ್ಟ್, ಕೃತಜ್ಞತೆಯನ್ನು ವ್ಯಕ್ತಪಡಿಸುವ ರೀತಿ. ಯಾರೇ ದಾರಿಯಲ್ಲಿ ಸಿಕ್ಕಲಿ, ಬೀದಿಯಲ್ಲಿ ಸಿಕ್ಕಲಿ, ಅವ್ರ ಪಾಡಿಗೆ ಅವ್ರು ನಡ್ಕೊಂಡು ಹೋಗಲಿ, ಸ್ವಾಮಿ ಒಂದು ನಿಮಿಷ ಬಂದೆ ಅಂದ್ಬಿಟ್ಟು ಹೋಗಿ, ಒಂದು ನಮಸ್ಕಾರ ಮಾಡಿ, ನಮ್ಮ ಕೈಲಿ ಇದ್ದದ್ದು ನಿನ್ನ ಕೊಟ್ರೆ 20,000 ಕೊಡು ಅಂತ ಯಾರು ಕೇಳಲ್ಲ. ಯಾರಪ್ಪ ನೀನು? ನಾನು ನಿಮ್ಮ ಶಿಷ್ಯನಾಗಿದ್ದೆ, ನೀವು ನನಗೆ ಚೆನ್ನಾಗಿ ಇಲ್ಲೆಲ್ಲ ಹೊಡೆದು ಬುದ್ಧಿ ಕಲಿಸಿದ್ರಿ, ಇವತ್ತು ನಾನು ಡೆಪ್ಟಿ ಕಮಿಷನರ್. ಅಂದರೆ ನೀನು ಕೋಟಿ ಕೊಟ್ಟರು ಸಮಾಧಾನ ಆಗೋದಿಲ್ಲ, ಇದು ಒಂದೇ ಮಾತು. ಆಹಾ, ನನ್ನ ಶಿಷ್ಯ ಇವತ್ತು ಡೆಪ್ಟಿ ಕಮಿಷನರಪ್ಪ, ಓ ನೀನು ಇಂಥವ್ರ ಮಗ ಅಲ್ವಾ, ಅಷ್ಟೆ. ಇದು ಒಬ್ಬರಿಗೊಬ್ಬರು ಪರಸ್ಪರ ಕೊಡೋದು. ಪೇಪರ್ ನೋಟನ್ನು ತಿನ್ನಲಿಕ್ಕೆ ಬರಲ್ಲ, ದುಡ್ಡಿಟ್ಟು ಬಿಲ್ಡಿಂಗ್ ಕಟ್ಟೋಕ್ಕಾಗಲ್ಲ, ಅದನ್ನೇ ಇಟ್ಟು. ಹಾಗಾಗಿ ಒಂದೊಂದು ಕಾನ್ಸೆಪ್ಟನ್ನು, ಕೃತಜ್ಞತೆಯನ್ನು ದ್ರವ್ಯ ರೂಪದಲ್ಲಿ ದಾನ ಕೊಡೋದಕ್ಕೆ, ನಮ್ಮಲ್ಲಿರುವ ಪಾಪಗಳನ್ನು ಚೂರು ಕಡಿಮೆ ಮಾಡಲಿಕ್ಕೆ, ದೇವರ ಸಮ್ಮತಿಯಾಗಿರುವ ವಿಚಾರಕ್ಕೆ ಇದನ್ನು ಕೊಡಬೇಕು. ಗುರುಜಿ, ಈಗ ದೇವಸ್ಥಾನಕ್ಕೆ ಹೋದಾಗ ನಮ್ಮ ಕಷ್ಟಗಳನ್ನು ಪರಿಹರಿಸಿದ್ರೆ ನಾವು ಹೀಗೆ ಮಾಡ್ತೀವಿ ಅಂತ ಹರಕೆಯನ್ನು ಹೊತ್ಕೊಳ್ತಾರೆ. ಆದರೆ ಅವ್ರ ಕಷ್ಟಗಳ ಪರಿಹಾರ ಆದಮೇಲೆ ಆ ಹರಕೆ ತೀರಿಸೋದಕ್ಕೆ ಮರೆತು ಬಿಡ್ತಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಗುರು? ಮರೆಯೋದನ್ನು ಜ್ಞಾಪಿಸಬಹುದು. ಅದಕ್ಕೆಲ್ಲ ನಾನು ಹಿಂದಿನ ಕಾರ್ಯಕ್ರಮ ಸಂಚಿಕೆಗಳಲ್ಲಿ ತಿಳಿಸಿದ್ದೆ, ಹೇಗೆ ಮಾಡಿದ್ರೆ ಏನಾಗ್ತದೆ ಅಂತ. ಏನು ಮಾಡಬೇಡಿ, ಮರ್ತೋಗಿದೆ ಹೊಂದಿದ್ದು ನಿಜ. ಅಂದರೆ ಒಂದು ಒಳ್ಳೆ ಬಿಸಿ ಬಿಸಿ ಲೋಟ ಹಾಲು, ಬಾದಾಮಿ ಪುಡಿ, ಕಲ್ಸಕ್ಕರೆ ಬಿಳಿದು ಹಾಕಿ 6:30 to 8:00 ದೇವನ್ನ ಸಾಯಂಕಾಲ ಇಟ್ಟುಬಿಡಿ. ಏನು ಮಾಡಬೇಡಿ, ದೇವ್ರ ಮುಂದೆ ಇಟ್ಟು ಬಾಗಿಲಾಕ್ಕೊಂಡು, ದೇವರೇ ನನಗೆ ಯಾವುದೋ ಹರಕೆ ಮಾಡಿಕೊಂಡಿದ್ದೆ. ದೈವ ಕೋಪ, ದೈವ ಎಂದು ಶಾಪ ಹಾಕೋದಿಲ್ಲ, ದೈವ ಕೋಪ ಇರಬಹುದು, ನಾನು ತಪ್ಪು ಮಾಡಿದರೆ ಕ್ಷಮಿಸಿಬಿಡು, ನನಗೆ ಗ್ಯಾಪ್ಸು ಅಂತ ಹೇಳಿ 8 ಗಂಟೆಗೆ ಅದನ್ನೆಲ್ಲವನ್ನು ಒಂದು ಮಂಗಳಾರತಿ ಮಾಡಿ
ನೈವೇದ್ಯಕ್ಕೆ ಕೊಟ್ಟರೆ ಎಲ್ಲರೂ ತಗೊಂಡ್ರೆ ವಿತಿನ್ ಎ ವೀಕ್ 10 ಡೇಸ್ ಯಾರ ಮುಖಾಂತರ ಹೇಗೋ ಬಂದ್ಬಿಡುತ್ತೆ ವಿಷಯ, ಬಂದದ್ದನ್ನು ನೆರವೇರಿಸಿದ್ರೆ ಸಾಕು. ಅಂದಿ ಯಾಕೆ ಅನ್ನರ್ಥ ವಚನ ಯಾಕೆ ನುಡಿತೀಯ? ಅಂದಿ ಭಾಷೆಯ ಕೊಟ್ಟು ನಿರಾಶೆ ಮಾಡಿದ ಫಲ, ದ್ವೇಷವಾಗಿ ಉಳಿಸದೆ ಬಿಟ್ಟಿಟ್ಟೆ ಬಿಡೋದಿಲ್ಲ. ಅದಕ್ಕೆ ದೇವರಾದರೂ ಅಷ್ಟೇ, ಹೌದಾ ಮರ್ತಿದೆಯಾ? ಅವತ್ತು ಬೇಕಿತ್ತು ಸಂಕಟ ಬಂದಾಗ ವೆಂಕಟರಮಣ ಅಲ್ಲ, ನಿತ್ಯ ನಿರಂತರ. ನಾವು ಹೋದಾಗ ತಪ್ಪು ಕಾಣಿಕೆ ಹಾಕ್ತೀವಿ, ತಪ್ಪು ಆಗಿದೆ ಅಂತಲೇ ಗೊತ್ತು ಹಾಕ್ತೀವಿ. ಕ್ಷಣಕ್ಕೊಂದು ನಾ ಮಾಡಿದ ಪಾಪ ಎಣಿಸಲಾಳವಲ್ಲ ಅಷ್ಟೆಷ್ಟು ಎಂದು ಗೊತ್ತೇ ಇಲ್ಲ, ಬೆಟ್ಟದಂತ ಪಾಪ ನಾವು ಮಾಡ್ತಾನೇ ಇರ್ತೀವಿ. ತಪ್ಪಿಸ್ಕೊಳ್ಳುವ ಮಾರ್ಗಕ್ಕೆ ದೇವ್ರೆ ಅಂತ ಹೋದರೆ ಅವನು ನಮಗೆ ಸದಾ ಸುಪ್ರೀಂ ಪವರ್ ಅನ್ನಿಸುವ ದೇವರು ನಮ್ಮನ್ನು ರಕ್ಷಣೆ ಮಾಡಿದ್ದಾನೆ. ಅನುಭವ ಮಾತಾಡಿಸುತ್ತೆ ಅಷ್ಟೇ, ನಾವೇನು ಹೇಳೋದಿಲ್ಲ, ಹೋಗಿ ಹೇಳಲ್ಲ. ಅನುಭವ ನಾನಲ್ಲಿ ಹೋಗಿದ್ದೆ, ಇಂಥ ಸೇವಾ ಮಾಡಿದೆ, ಈ ನಮಸ್ಕಾರ ಮಾಡ್ಕೊಂಡು ಬರೋದೇ ತಡ, ನನಗೆ ಒಳ್ಳೇದಾಯಿತು. ಇದು ಬಾಯಿಂದ ಬಾಯಿ ನೆಟ್ವರ್ಕ್ ಪ್ರೋಗ್ರಾಮ್ ಇದ್ದ, ಬಾಯಿಂದ ಬಾಯಿ ಎಲ್ಲರಿಗೂ ಹೇಳಿ ದೇವಸ್ಥಾನ ಪ್ರಸಿದ್ಧಿ ಪುರಾಣ ಇತಿಹಾಸಗಳು ಸ್ವಯಂ ವ್ಯಕ್ತ ಸ್ಥಳ. ಸ್ವಯಂ ವ್ಯಕ್ತ ಅಂದರೆ ದೇವರೇ ನಿಜವಾಗ್ಲೂ ಬಂದಿದ್ದು, ಪ್ರತಿಷ್ಠೆ ಮಾಡಿದ್ದು ಬೇರೆ, ಸ್ವಯಂ ವ್ಯಕ್ತ ಸ್ಥಳಗಳು ಬೇರೆ. ಆ ಥರ ಇರುವಂಥ ನಮ್ಮ ತೀರ್ಥ ಪ್ರಬಂಧ ಅಂತ ಅದ್ಭುತವಾದಂಥ ವಾದಿರಾಜರ ಗ್ರಂಥದಲ್ಲಿ ಯಾವ್ಯಾವ ದೇವಸ್ಥಾನ ಎಲ್ಲೆಲ್ಲಿ ಇದೆ, ಹೇಗೆ ದರ್ಶನ ಮಾಡಬೇಕು, ದೇವ್ರು ನಿಂತಿದ್ದ ಅಂದರೆ ದೇವರ ಬಲಗಡೆ ನಿಂತು ಮಾಡಬೇಕು. ಪಾಪೋಹಂ ಪಾಪಕರ್ಮಾಣ ಪಾಪಾತ್ಮ ಪಾಪ ಸಂಭವ ತ್ರಾಹಿಮಾಂ ಕೃಪಯ ಲೋಕ ಚರಣಾಗತ ವತ್ಸಲ. ನನ್ನ ಪಾಪ ಮಾಡಿಸೋನು ನೀನೇ, ಪಾಪವನ್ನು ಪರಿಹಾರ ಮಾಡೋ ನೀನೇ, ಸದಾ ನನ್ನನ್ನು ರಕ್ಷಣೆ ಮಾಡು ಅಂತ ಕೇಳಿದ್ರೆ ಪ್ರದಕ್ಷಿಣಂ ತ್ರಯಂ ಕೃತ್ವ ನಮಸ್ಕಾರಂಚ ಪಂಚತ, ಮೂರು ಪ್ರದಕ್ಷಿಣೆ, ಐದು ನಮಸ್ಕಾರ ದೇವರ ಬಲಗೈ ಕಡೆಗೆ, ಸ್ಟ್ರೈಟ್ ಮಾಡಬಾರ್ದು, ಬಲಗೈ ಕಡೆಗೆ ಮಾಡಿ ಪ್ರಾರ್ಥನೆ ಮಾಡಿಕೊಂಡ್ರೆ ಇಷ್ಟಾರ್ಥ ಸಿದ್ಧಿಗಳು ಆಗ್ತದೆ. ಖಂಡಿತ ಗುರುಜಿ. ಇಷ್ಟೊತ್ತು ನಮ್ಮ ವೀಕ್ಷಕರಿಗೆ ದೇವಸ್ಥಾನಕ್ಕೆ ಯಾಕೆ ಹೋಗಬೇಕು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು. ನೋಡುತ್ತಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ. ಜೀವನ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.